ಪ್ರಿಯಾ, ಅಣ್ಣನ ಜಾತಕದಲ್ಲಿ ದೋಷ ಇದೆ, ಎರಡನೇ ಮದುವೆ ಮಾಡಿಸ್ಲೇಬೇಕು ಅಂತಿದ್ದಾಗ ಅತ್ತಿಗೆ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಅಣ್ಣನ ಜೀವದ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ ಅಂತ ನಂಗೆ ಅತ್ತಿಗೆ ಮೇಲೆ ತುಂಬಾ ಕೋಪ ಬಂದಿತ್ತು. ಆದ್ರೆ ಈಗ ಮದುವೆ ಹತ್ರ ಆಗ್ತಾ ಆಗ್ತಾ ಮನಸ್ಸು ಕೇಳ್ತಿಲ್ಲ, ತುಂಬಾ ಸಂಕಟ ಆಗ್ತಿದೆ ಪ್ರಿಯ. ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಲ್ಲ, ಅವ್ರಿಗೇನೂ ಆಗಲ್ಲ, ಆಗೋಕೆ ನಾನ್ ಬಿಡಲ್ಲ. ಪ್ರಿಯ, ಅದಕ್ಕೆ ಮದುವೆ ಆಗಿ ನಮ್ಮ ಮನೆಗೆ ಬಂದಾಗ ನಮ್ಮಿಬ್ಬರು ವಯಸ್ಸು ಹೆಚ್ಚೇನು ವ್ಯತ್ಯಾಸ ಇರಲಿಲ್ಲ, ಇಬ್ರು ಅಕ್ಕ ತಂಗಿಯರಾಗಿದ್ವಿ. ಆದ್ರೆ ಅವ್ರನ್ನ ನಮ್ಮ ಮಗಳ ತರ ನೋಡ್ತಿದ್ರು, ಅಮ್ಮ ಕೂಡ ನಂಗೆ ಅಷ್ಟೊಂದು ಪ್ರೀತಿ ತೋರಿಸ್ತಿರ್ಲಿಲ್ಲ. ಇನ್ನೊಂದು ಜನ್ಮ ಅಂತ ಇದ್ರೆ ಅತ್ತಿಗೆಗೆ ಮಗಳ ಕುಟ್ಟಬೇಕು ಅಂತ ತುಂಬಾ ಸಾರಿ ಅನ್ಕೊಂಡಿದ್ದೀನಿ. ಒಂದಿನ ಕೋಪದಲ್ಲಿ ದುಡುಕಿ ಅಣ್ಣನ್ಗೆ ಇನ್ನೊಂದು ಹೆಂಡತಿ ಬರ್ತಾಳಲ್ಲ, ಅವಳು ನಿಮ್ಗೊಂದು ಗತಿ ಕಾಣಿಸ್ತಾಳೆ ಅಂತ ಬೈದು ಅತ್ತಿಗೆ ಜೊತೆ ಜಗಳಾಡಿ ಹೋಗಿದ್ದೆ. ಆದ್ರೆ ಆ ದಿನ ನೆನೆಸ್ಕೊಂಡು ನಾನ್ ಕೊರಗದೆ ಇರೋ ದಿನಾನೇ ಇಲ್ಲ ಗೊತ್ತಾ. ಅದಕ್ಕೆ ಈಗ ನಾನೇನ್ ಮಾಡ್ಬೇಕು? ಅಣ್ಣನ ಜಾತಕದಲ್ಲಿ ದೋಷ ಇರೋದು ನಿಜ, ಆದ್ರೆ ಅದಕ್ಕೆ ಬೇರೆ ಪರಿಹಾರ ಮಾಡಿಸ್ಬೋದು. ಎರಡನೇ ಮದ್ವೆ ಬೇಡ ಪ್ರಿಯ. ಈ ಮನೆಗೆ ಅತ್ತಿಗೆ ಅಂದ್ರೆ ಅದು ಲಕ್ಷ್ಮಿ ಅತ್ತಿಗೆ ಒಬ್ಬರೇ ಆಗಿರ್ಬೇಕು. ಅತ್ತಿಗೆ ಅಂತ ಕರೆದ್ರು ಅವರು ಅಮ್ಮನ ಸಮಾನ. ಅಮ್ಮ ಇರ್ಬೇಕಾದ್ರೆ ಇನ್ನೊಂದು ಮದ್ವೆ ಬೇಡ. ಸ್ವಲ್ಪ ದಿನದಿಂದ ಮನಸ್ಸೇ ಸರಿ ಇಲ್ಲ, ಏನೋ ತಪ್ಪಾಗಿ ನಡೀತಿದೆ ಅಂತ ಮನಸ್ಸೇ ಹೇಳ್ತಿದೆ. ಪ್ರಿಯ, ನೀನ್ ಅನ್ಕೊಂಡ್ರೆ ಮಾತ್ರ ಈ ಮದ್ವೆ ನಿಲ್ಸಕ್ ಸಾಧ್ಯ. ಅತ್ತಿಗೆ ನಾನು ಎಷ್ಟು ಹೇಳಿದ್ರು ಅವ್ರು ನನ್ನ ಮಾತು ಕೇಳ್ತಾನೆ ಇಲ್ಲ, ನಿಮ್ಮ ಮಾತವ್ರು ಕೇಳ್ತಾರೆ. ಪ್ರಿಯ, ನೀನನ್ ಪಾಲಿನ ದೇವತೆ ಅಂತ ತಿಳ್ಕೊತೇನೆ, ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಸು. ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಏನ್ ಮಾಡ್ತಿದ್ದೀರ ನೀವು? ನೀವ್ ನನ್ನ ಕಾಲಿಗೆ ಬೀಳದ ನೋಡಿ, ಇನ್ನೊಂದ್ಸಲ ಈಗೆಲ್ಲ ಮಾಡ್ಬೇಡಿ. ಈ ಸಂಸಾರ ಚೆನ್ನಾಗಿರ್ಲಿ, ನಿಮ್ ಅಣ್ಣ ಜೀವಂತವಾಗಿರ್ಲಿ ಅಂತ ತಾನೇ ನಾನ್ ನಿಮ್ ಮದ್ವೆಗೆ ಒಪ್ಕೊಂಡಿದ್ದು. ಈಗ ನೀವೇ ಈ ರೀತಿ ಹೇಳಿದ್ರೆ ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕಣ್ಣೀರು ಬಸ್ಕೊಳ್ಳಿ ಅದಕ್ಕೆ. ನೀವ್ ಹತ್ರ ನನ್ಗೊಳು ಬರುತ್ತೆ. ಈ ಮದ್ವೆ ನಡೆಯಲ್ಲ. ಥ್ಯಾಂಕ್ ಯು ಪ್ರಿಯ, ಅಮ್ಮ ಹೇಳ್ದಾಗೆ ನೀನ್ ನಮ್ಮ ಮನೆ ಕುಲದೇವತೆನೆ, ನಾನಿನ್ ಬರ್ತೀನಿ. ಅವರು ಮನಸ್ಸು ಬದಲಾಯಿಸ್ಕೊಂಡ್ರೆ ಅಷ್ಟೇ ನನ್ನ ಕತೆ.